चिंतामणि मतक्षेत्र व्याप्तियल नगरसभे व्याप्तियल्ली नगरसभे वतियिंद विविध कामगारिकेगळु उद्घाटने चिंताने उद्घाटने माडी चालने ग्राम वेदिके कार्यक्रम प्रारंभ माडिदेवे कार्यक्रम अध्यक्षत भाग शासक आत्मीयर कृष्णा रेड्डी ना सरकार वत कार्यक्रम ना समय निधि पड़े अलग स्थल शासक आ समय नगर कमीशनर नानू कूलक नगरसभा अध्यक्ष तारीख समय निगदि आदमे नम मन बंद सर नागे मुर्नाकु रस्ते चरण कामगार प्रारंभ मेबड़ी नि अंत कमीशनर हेल्ता संबंध इलाके इंजीनियर अंत नमेंगे ना मैडम ऐनो प्रारंभ मीर अदे मुंदी उतक कामगारे तारीख उद्घाटने जो शंकुस्थापने ಏಕಕಾಲದಲ್ಲಿ ಉದ್ಘಾಟನೆ ಮಾಡೋಣ ಅನ್ನೋದನ್ನು ಅಧ್ಯಕ್ಷರು ಸದಸ್ಯರಿಗೆ ನಾನು ಹೇಳಿದೆ ಕೂಡಲೇ ನಾನು ನಗರಸಭಾ ಕಮಿಷನರ್ಗೂ ಫೋನ್ ಮಾಡಿ ಹೇಳಿದೆ ಆಯ್ತು ಎರಡು ಮೂರು ಕೆಲಸ ಪ್ರಾರಂಭ ಮಾಡಿದ್ದೆ ಆ ಕೆಲಸ ಮುಂದುವರಿಸಲಿ ಉಳಿಕೆ ಅಂತಕ್ಕಂತ ಕಾಮಗಾರಿಗಳನ್ನ ಉದ್ಘಾಟನೆ ಶಂಕುಸ್ಥಾಪನೆ ಮಾಡೋಣ ಅಂತ ಹೇಳಿ ಕಳಿಸಿದೆ ಹಾಗೆ ಬಹಳ ಆತ್ರಪಟ್ಟು ಆರನೇ ತಾರೀಖಿಗೆ ಕಮಿಷನರ್ಗೆ ಒಂದು ಪತ್ರವನ್ನು ಬರೆದುಕೊಟ್ಟಿದ್ದಾರೆ ಇದು ಆರನೇ ತಾರೀಕಿನ ಉದ್ಘಾಟನೆ ಮಾಡಬೇಕು ಶಂಕುಸ್ಥಾಪನೆ ಮಾಡಬೇಕು ಏಳನೇ ತಾರೀಕು ಆಗಲ್ಲ ಯಾವುದೇ ಒಂದು ಸರ್ಕಾರ ಆಡಳಿತದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಯಾರೇ ಸಚಿವರಾಗಿರಲಿ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಇವತ್ತು ಮತಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಆಯ್ಕೆಯಾದಂತವರು ಸ್ಥಳೀಯ ಎಲ್ಲ ಸಂಸ್ಥೆಗಳ ಜನಪ್ರತಿನಿಧಿಗಳು ಕೂಡ ಯಾವುದೇ ಕಾರ್ಯಕ್ರಮಗಳು ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದ ತಂದೆ ಆದ ಆ ಪ್ರೋಟೋಕಾಲ್ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಈ ಆಹ್ವಾನದಲ್ಲಿ ಈ ಪತ್ರಿಕೆಯಲ್ಲಿ ಅವರ ಹೆಸರುಗಳನ್ನು ನಮೂದಿಸುವಂಥದ್ದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡತಕ್ಕಂಥದ್ದು ಇದು ಎಲ್ಲ ಆಡಳಿತದ ಅವಧಿಯಲ್ಲಿ ಎಲ್ಲ ಶಾಸಕರು ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇವರು ನಡ್ಕೊಂಡು ಬಂದಿದ್ದರೆ ಹಾಗೆ ಮುಂದುವರೆದಿದ್ದರು ಇವರು ಇಷ್ಟೊಂದು ಆಗ್ರಹ ಪಟ್ಟು ಏಳನೇ ತಾರೀಕು ಮಾಡಿದ್ರು ಆರನೇ ತಾರೀಕು ಮಾಡಲಿಲ್ಲ ಅಂತೇಳಿ ಇಲ್ಲಿ ಈ ಸಭೆ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಕೂತಿದ್ದಾರೆ ಅಂತ ಹೇಳಿ ನನಗೆ ನಿನ್ನೆ ತಾನೇ ಟೆಲಿಫೋನ್ ಮೂಲಕ ತಿಳಿಸಿದ್ರು ಆಯ್ತು ಅವರು ಪ್ರತಿಭಟಿಸಿ ನಾವು ಬಂದಾಗ ಅವ್ರಾಗಿರ್ತಕ್ಕಂಥ ಅನ್ಯಾಯ ಏನು ಅವ್ರಿಗೇನು ನ್ಯಾಯ ಸಿಗಬೇಕು ನ್ಯಾಯ ಸಿಂಪಡಿಸೋಣ ಅಂತೇಳಿ ನಾವು ಬಂದಂಥ ಸಂದರ್ಭದಲ್ಲಿ ಪಟ್ಟ ಮೊದಲನೇದಾಗಿ ಆ ಪ್ರತಿಭಟನೆ ಮಾಡತಕ್ಕಂಥ ಅಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಬಳಿ ಹೋಗಿ ಹೇಳಿದರು ರಾಜಕೀಯ ಜೀವನದಲ್ಲಿ ಎಲ್ಲ ಕೂಡ ಬಹಳ ಸಹಾಯ ಪ್ರತಿಭಟನೆ ಮಾಡತಕ್ಕಂಥದ್ದು ವಿರೋಧನೆ ಮಾಡತಕ್ಕಂಥದ್ದು ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷಗಳು
ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕೂಡ ಸಹಜವಾಗಿ ನಡೀತಕ್ಕಂಥದ್ದು. ಊಟ ಗತಿಗಳಾದಾಗ ಎಲ್ಲ ಕೂಡ ಕೂತು ಸರಿಪಡಿಸ್ಕೊಳ್ಬೇಕು, ಇಲ್ಲ ಮೇಲಧಿಕಾರಿಗಳು ಹೇಳಬೇಕು, ಇಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿದ್ದಾರೆ, ಅದರ ಜೊತೆಯಲ್ಲಿ ಇಲಾಖೆ ಸಚಿವರು ನಾವಿದ್ದೇವೆ, ನಮಗೆಲ್ಲ ಹೇಳಿ ಇದನ್ನು ಸರಿಪಡಿಸ್ಕೊಂಡು ಇದು ಮುಂದುವರಿಸಬೇಕು. ಇದು ಸಾರ್ವಜನಿಕರ ಜೀವನದ ಬದುಕು, ಅದು ಬಿಟ್ಟು ಸುಮ್ಮನೆ ಸಣ್ಣ ಪುಟ್ಟಿಗೆಲ್ಲ ಪ್ರತಿಭಟನೆ ಮಾಡುವಂಥದ್ದು ಹೇಳ್ತೇನೆ. ಬಹಳ ಅವ್ರಿಗೆ ನಾನು ಕಳಕಳಿಯಿಂದ ಮನವಿ ಮಾಡಿದೆ, ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ನಾನು ಅದನ್ನು ಒಂದು ಎನ್ಕ್ವೈರಿ ಮಾಡಿಸ್ತೇನೆ, ಹಾಗೇನಾದರೂ ಕಮಿಷನರ್ ಇದ್ದಾರೆ ಏನಾದರೂ ಅವರ ನಿಮ್ಮ ಮಧ್ಯದಲ್ಲಿ ನಡೆದಂತಹ ಈ ಗೊಂದಲದಲ್ಲಿ ಏನಾದರೂ ಅವರು ತಪ್ಪಾಗಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಮಾಡುತ್ತೇವೆ. ಹೀಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಭೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಹಲವಾರು ಬಾರಿ ಅವರಲ್ಲಿ ಮನವಿ ಮಾಡಿಕೊಂಡೆ, ಅವರು ಒಪ್ಪಲಿಲ್ಲ. ನಾವು ಪ್ರತಿಭಟನೆ ವಾಪಸ್ ತಗೊಳ್ತೇವೆ, ನಾವು ಕಾರ್ಯಕ್ರಮಕ್ಕೆ ಬರಲ್ಲ. ಮತ್ತೆ ಇದು ಏನೋ ಶಾಸಕರು ಅವಚ್ಚಿ ಬಂದಂತಹ ಶಬ್ದಗಳನ್ನು ಬಳಸಿದ್ದಾರೆ ಅಂತೇಳಿ ನನಗೆ ಹೇಳಿದ್ದಾರೆ. ನಮ್ಮ ಇವೆಲ್ಲ ರಾಜಕೀಯದಲ್ಲಿ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ನೋಡ್ತೀರಿ, ಆಡಳಿತ ಪಕ್ಷ ಇದು ವಿರೋಧ ಪಕ್ಷಗಳು ಟೀಕೆ ಮಾಡುವಂಥದ್ದು, ವಿರೋಧ ಪಕ್ಷಗಳ ಆಡಳಿತ ಪಕ್ಷಗಳು ಟೀಕೆ ಟಿಪ್ಪಣಿ, ಈ ಟೀಕೆ ಟಿಪ್ಪಣಿ ಇದೆಲ್ಲ ಸರಿಪಡಿಸ್ಕೊಂಡು ಹೋದ್ರೇನೆ ರಾಜಕಾರಣ. ರಾಜಕೀಯ ಅಂದರೆ ಏನು, ಇದೇ ರಾಜಕೀಯ. ಎಲ್ಲದರಲ್ಲೂ ರಾಜಕೀಯ ಇರ್ತದೆ, ಅಂದರೆ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಿ, ಆಡಳಿತ ಅಭಿವೃದ್ಧಿ ಜನರ ಅಭಿವೃದ್ಧಿ ಮಾಡುವಾಗ ನಾವು ರಾಜಕೀಯ ಬಿಟ್ಟು ಬರೀ ಚುನಾವಣೆ ಬರ್ತದೆ ಆಗ ನಾವು ರಾಜಕೀಯ ಮಾಡಿ ಆ ರಾಜಕೀಯ ಪಕ್ಷಗಳು ಒಂದು ತಿಂಗಳಲ್ಲಿ ರಾಜಕಾರಣ ಮುಗಿದೋಗ್ಬೇಕು, ಇದೇ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು. ಜನರು ಬಹಳ ನಿರೀಕ್ಷೆ ಇಟ್ಕೊಂಡು ನಮಗೆ ಮತದಾನ ಮಾಡಿದ್ದಾರೆ, ಜನರಿಗೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಇಂಥ ಅಭ್ಯರ್ಥಿಗೆ ಮತ ಕೊಡಬೇಕು, ಇಂಥ ಅಭ್ಯರ್ಥಿ ಆಯ್ಕೆ ಆಗಬೇಕು, ಅದರಿಂದ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಸರ್ಕಾರ ಕೊಡಕ್ಕಂಥ ಕಾರ್ಯಕ್ರಮಗಳು ಕಟ್ಟ ಕಡೆ ಪ್ರಜೆಗೂ ಕೂಡ ತಲುಪಿಸುವಂಥ ಕೆಲಸ ಮಾಡಬೇಕು. ಇದು ನಮ್ಮೆಲ್ಲರ ರಾಜಕೀಯದ ಒಂದು ಒಡನಾಟ, ಅದು ಬಿಟ್ಟು ನೀವು ಸಣ್ಣ ಪುಟ್ಟಿಕೆಲ್ಲ ಮಾಡಲು ಬೇಡ ಅಂತ ನಾನು ಬಹಳ ಸಾರಿ ಅವರು ಕೇಳಿಕೊಂಡೆ, ಆದರೂ ಕೂಡ ಅವರು ಒಪ್ಪಲಿಲ್ಲ. ಏನು ದೊಡ್ಡ ತಪ್ಪೇನು ಆಗಲಿಲ್ಲ, ಆ ಮೂರು ಕೆಲಸ ಮುಂದುವರಿಸಿ ಅಂತ ಹೇಳಿದೆ ಚೀಫ್ ಮಿನಿಸ್ಟರ್ ಸರ್, ಹೆಂಗೋ ಏನೇ ತಾರೀಕಲ್ಲ ಒಂದೇ ಸಾರಿ ಮಾಡೋಣ ಅಂತ ಅವ್ರು ಹೇಳಿದೆ. ಇಷ್ಟೇ ವ್ಯತ್ಯಾಸ, ಡಿಫ್ರೆನ್ಸ್. ಕಮಿಷನರ್ಗೂ ಅಧ್ಯಕ್ಷರಿಗೂ ಸದಸ್ಯರಿಗೂ ಇರ್ತಕ್ಕಂಥ ಡಿಫ್ರೆನ್ಸಸ್ ಇಷ್ಟೇ, ಬೇರೆ ಏನಿಲ್ಲ. ಇನ್ನೊಂದು ಸಲ ಪಡೆದ ಮಾತು ಕೇಳಲ್ಲ, ಅದು ಇವು ಹಾಗೆ ಹೀಗೆ ಅವರಿಗೆ ಕಾನೂನು ಅಧಿಕಾರಿಗಳಿಗೆ ಅವರದೇ ಆದಂತ ಒಂದು ಚೌಕಟ್ಟಿದೆ, ಅವರ ಕರ್ತವ್ಯ ಅವರು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದೇ ಅಧಿಕಾರಿಗಳು. ಆ ಕಾನೂನು ಚೌಕಟ್ಟು ಕಾರ್ಯ ನಿರ್ವಹಿಸ್ತಾರೆ ಬಿಟ್ಟು ಬೇರೆ ಬೇರೆ ಕಾನೂನು ಬಾಹಿರವಾಗಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಕೂಡ ಅನುಮೋದನೆ ಕೊಡ್ತಕ್ಕಂಥದ್ದು, ಆ ಕೆಲಸ ಮಾಡುವಂಥದ್ದು ಕೂಡ ಅದು ಕಾನೂನು ಬಾಹಿರ. ಯಾವತ್ತಾದರೂ ಸಾರ್ವಜನಿಕರು ಅರ್ಜಿ ಕೊಟ್ಟಾಗ ಮೀಡಿಯಾಗಳ ಮುಂದೆ ಅವರು ಹೇಳಿದಾಗ ಅದು ಸಾರ್ವಜನಿಕವಾಗಿ ಗೊತ್ತಾಗ್ತದೆ ನಮಗೂ ಸರ್ಕಾರಕ್ಕೆ, ಆಗ ಅವ್ರ ಮೇಲೆ ಸರ್ಕಾರ ಮತ್ತು ನಾವು ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೂಡ ಜರುಗಿಸುವಂಥ ಕೆಲಸ ನಾವು ಮಾಡ್ತೇವೆ. ಇದು ವ್ಯವಸ್ಥೆಯಲ್ಲಿ, ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ. ಹಾಗಾಗಿ ಇವತ್ತು ನಾವು ಬಹಳ ಕಳ ಆಯಿತು, ಕಳವಾಗಾದರೂ ಕೂಡ ಇವತ್ತು ನಾವು ಈ ನಗರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ವ್ಯಾಪಾರ ಮಳಿಗೆಗಳು, ಈ ವ್ಯಾಪಾರ ಮಳಿಗೆಗಳು 216 ಲಕ್ಷ, 2 ಕೋಟಿ 16 ಲಕ್ಷ ಈ ಒಂದು ಮಳಿಗೆಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ 45 ಮನೆಗಳು 337.50 ಲಕ್ಷ ಆ ಮನೆಗಳನ್ನು ನಿರ್ಮಾಣ ಮಾಡಿ ಅದನ್ನು ಅದರ ಉಪಯೋಗಕ್ಕೆ ನಾವು ಇವತ್ತು ಸಮರ್ಪಣೆಯನ್ನು ಮಾಡಿದ್ದೇವೆ. ಬಹಳ ಸಂತೋಷ,
ಅಪ್ಪ ಬಹಳ ವರ್ಷದಿಂದ ಅಪ್ಪರು ಕಾರ್ಯಕರ್ತರು ಯಾವುದೇ ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ರಾಜ್ಯದಲ್ಲಿ 355 ಸ್ಥಳೀಯ ಸಂಸ್ಥೆಗಳು ಆಡಳಿತದಲ್ಲಿದೆ ಇರತಕ್ಕಂಥದ್ದು 224 ಮತಕ್ಷೇತ್ರಗಳು 224 ಮತಕ್ಷೇತ್ರಗಳಲ್ಲಿ 315